ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ಸೊ ನಾವು ನಿನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಕೋಡಿಂಗ್ ಡಿ ಕೋಡಿಂಗನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಎರಡು ಸಾವಿರದ ಹತ್ತೊಂಬತ್ತರ ಜೆ ಇ ಕ್ವಶನ್ ಪೇಪರಲ್ಲೂ ಕೇಳಿದ್ರು ಏನಂದರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಅದ್ರ ಪಾರ್ಟಾಗಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಫಸ್ಟ್ ಕ್ವಶನ್ ನಿಮಗೆ ನೈನ್ ಸಿಕ್ಸ್ಟಿ ತ್ರೀ ಟು ಏಯ್ಟ್ ಫೋರ್ಟಿ ಫೋರ್ ಫೋರ್ ಸಿಕ್ಸ್ಟಿ ಫೋರ್ ಕ್ವಶನ್ ಮಾರ್ಕ್ ನೈನ್ ಜೀರೋ ತ್ರೀ ಅಂತಿದೆ ಸೊ ಇಲ್ಲಿ ಏನು ಟ್ರಿಕ್ ಯೂಸ್ ಮಾಡಿದಾರಪ್ಪ ಅಂದ್ರೆ ಅವರು ಇಲ್ಲಿ ನೋಡಿರಿ ನೈನ್ ಸಿಕ್ಸ್ಟಿ ತ್ರೀ ಇನ್ನು ಯಾವ ಥರ ಮಾಡಿದ್ದಾರೆ ಅಂದರೆ ನೈನ್ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ಮಾಡಿದ್ದಾರೆ ಸೊ ನೋಡಿರಿ ಒಂಬತ್ತು ಆರು ಹದಿನೈದು ಹದಿನೈದು ಪ್ಲಸ್ ಮೂರು ಎಷ್ಟಾಯಿತು ಹದಿನೆಂಟಾಯಿತು ಅದೇ ಥರನಾಗೆ ಏಯ್ಟ್ ಫೋರ್ಟಿ ಫೋರ್ ಮಾಡಿರಿ ಎಂಟು ಪ್ಲಸ್ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ಲಸ್ ನಾಲ್ಕು ಎಷ್ಟಾಗುತ್ತಪ್ಪ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಸೊ ಇವೆರಡು ಡಿಫ್ರೆನ್ಸ್ ಎಷ್ಟಾಗತ್ತಪ್ಪಾ ಅಂದರೆ ಎರಡಾಗುತ್ತೆ ಸೊ ಅದೇ ಥರನಾಗಿ ಫೋರ್ ಸಿಕ್ಸ್ಟಿ ಫೋರ್ ಮತ್ತು ನೈನ್ ಜೀರೋ ತ್ರೀದು ನೀವು ಡಿಫ್ರೆಂಟ್ ಶೇಟ್ ತೊಗೋಬೇಕು ಸೊ ನೋಡಿರಿ ಫಸ್ಟು ಫೋರ್ ಸಿಕ್ಸ್ಟಿ ಫೋರ್ ಮಾಡೋಣ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಫೋರ್ ಮೂರೂ ಆ್ಯಡ್ ಮಾಡಿರಿ ನಾಲ್ಕು ಪ್ಲಸ್ ಆರು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಆಯಿತು ನೈನ್ ಜೀರೋ ತ್ರೀ ಆ್ಯಡ್ ಮಾಡಿದರೆ ಒಂಬತ್ತು ಪ್ಲಸ್ ಸೊನ್ನೆ ಸೊನ್ನೆ ಪ್ಲಸ್ ಮೂರು ಒಂಬತ್ತು ಪ್ಲಸ್ ಸೊನ್ನೆ ಒಂಬತ್ತು ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಆಗುತ್ತೆ ಸೊ ಇವೆರಡು ಡಿಫ್ರೆನ್ಸ್ ತೊಗೊಂಡ್ರು ಕೂಡ ನಿಮಗೆ ಇಲ್ಲಿ ಎರಡೇ ಬರುತ್ತೆ ಸೊ ಆಗ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನಾನು ನಿಮ್ಗೆ ಇಲ್ಲಿ ಮಾಡಲ್ಸ್ನ ಕೊಡ್ತಿದ್ದೀನಿ ಈ ಥರದ ಕ್ವಶನ್ಸು ಬರಬಹುದು ಅಂತ ಸೊ ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ನಲ್ಲಿ ಇದೇ ಸಿಮಿಲರ್ ಕ್ವಶನ್ಸ್ ಬರುತ್ತೆ ಇದೇ ಬರುತ್ತೆ ಅಂತ ಹೇಳೋಕ್ಕಲ್ಲ ಸಿಮಿಲರ್ ಟೈಪ್ಸ್ ಕ್ವಶನ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಫೋರ್ ಇಂಟು ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ಫೈವ್ ಸೆವೆಂಟಿ ಸಿಕ್ಸ್ ತ್ರೀ ಇಂಟು ತ್ರೀ ಕ್ವಶನ್ ಮಾರ್ಕ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಅಂತ ಇದೆ ಸೊ ನೋಡ್ರಿ ಇಲ್ಲಿ ಏನು ಟ್ರಿಕ್ ಇದೆಯಪ್ಪ ಅಂದರೆ ನಾಲ್ಕು ಕಾರ್ಲೇ ಇಪ್ಪತ್ನಾಲ್ಕು ಇಲ್ಲಿ ಬಂತು ಇಪ್ಪತ್ತ್ನಾಲ್ಕರ ಸ್ಕ್ವೇರ್ ಎಷ್ಟಾಗುತ್ತೆ ಫೈ ಸೆವೆಂಟಿ ಸಿಕ್ಸ್ ಆಗುತ್ತೆ ಸೊ ಇಲ್ಲೇನಾಗಬೇಕು ಇಲ್ಲಿ ಹದಿನೈದು ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಸೊ ತ್ರೀ ಇಂಟು ಎಷ್ಟು ಮಾಡಿದಾಗ ನಿಮಗೆ ಹದಿನೈದು ಬರುತ್ತೆ ತ್ರೀ ಇಂಟು ಫೈವ್ ಮಾಡಿದಾಗ ನಿಮಗೆ ಹದಿನೈದು ಬರುತ್ತೆ ಸೊ ಇಲ್ಲೇನಾಗುತ್ತಪ್ಪಾ ಅಂದರೆ ಫೈ ಫಿಫ್ಟೀನ್ ಸ್ಕ್ವೇರ್ ಟು ಟ್ವೆಂಟಿ ಫೈವ್ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ ಅಂದರೆ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಫಸ್ಟ್ ಕಾಲಮಲ್ಲಿ ನಿಮಗೆ ಒನ್ ಟು ತ್ರೀ ಸ ನೆಕ್ಸ್ಟ್ ಕಾಲಮಲ್ಲಿ ಸೆವೆನ್ ಫೋರ್ಟೀನ್ ಒನ್ ನಾಟ್ ಫೈವ್ ಇದೆ ನೈನ್ ಕ್ವಶನ್ ಮಾರ್ಕ್ ಒನ್ ಒನ್ ಸೆವೆನ್ ಇದೆ ಸೊ ಇಲ್ಲಿ ಯಾವ ಟ್ರಿಕ್ನ ಅವ್ರು ಯೂಸ್ ಮಾಡಿದ್ದಾರೆ ಅಂದರೆ ಸೆಕೆಂಡ್ ರೋಗೆ ಪ್ರತಿಯೊಂದಕ್ಕೂ ಒಂದನ್ನು ಆ್ಯಡ್ ಮಾಡಿದ್ದಾರೆ ಸೊ ನಾನು ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಕ್ಸ್ ಅಂತ ತೊಗೋತೀನಿ ಪ್ರತಿಯೊಂದಕ್ಕೂ ಒಂದನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನೇನು ಮಾಡಿದ್ದಾರೆ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡಿದ್ದಾರೆ ಅವಾಗ ನಿಮ್ಗೆ ಏನಂದರೆ ಡಿಸೈಡ್ ತರ್ಡ್ ರೋ ಆನ್ಸರ್ ಬರುತ್ತೆ ಇಲ್ಲಿ ನೋಡ್ರಿ ಟೂ ಪ್ಲಸ್ ಒನ್ ಎಷ್ಟು ಆಯ್ತಪ್ಪ ತ್ರೀ ತ್ರೀ ಇಂಟು ಒನ್ ತ್ರೀ ಆಗುತ್ತೆ ಹದಿನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಹದಿನೈದು ಏಳೇ ಎಷ್ಟಾಗುತ್ತೆ ನೂರ ಐದು ಆಗುತ್ತೆ ಸೊ ಇಲ್ಲಿ ನಾನು ಎಕ್ಸ್ ಅಂತ ಇಟ್ಕೊಂಡಿನಿ ಎಕ್ಸ್ ಪ್ಲಸ್ ಒನ್ ಅಂದರೆ ಎಕ್ಸ್ ಪ್ಲಸ್ ಒನ್ ಎಷ್ಟು ಅಂತ ನಾವು ಕಂಡುಹಿಡೀಬೇಕು ಸೊ ನೋಡಿರಿ ಈಗ ಎಕ್ಸ್ ಪ್ಲಸ್ ಒನ್ ಬರೋಕ್ಕೆ ನಾವೇನು ಮಾಡಬೇಕು ಒನ್ ಒನ್ ಸೆವೆನ್ ಬೈ ನೈನ್ ಮಾಡಬೇಕು ಒನ್ ಒನ್ ಸೆವೆನ್ ಡಿವೈಡೆಡ್ ಬೈ ನೈನ್ ಮಾಡಿರಿ ಒಂಬತ್ತೊಂದಲೇ ಒಂಬತ್ತೊಂದಲೇ ಎರಡು ಉಳಿತು ಇಪ್ಪತ್ತೇಳು ಆಯಿತು ಒಂಬತ್ತ್ಮೂರಲೆ ಇಪ್ಪತ್ತೇಳಾಯಿತು ಸೊ ನೋಡಿರಿ ಎಕ್ಸ್ ಪ್ಲಸ್ ಒನ್ ಇಕ್ವಲ್ ಟು ತರ್ಟೀನ್ ಆಯಿತು ಸೊ ಎಕ್ಸ್ ಈಕ್ವಲ್ ಟೆ ಎಷ್ಟಾಗುತ್ತಪ್ಪ ಟ್ವೆಲ್ವ್ ಆಗುತ್ತೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ನೀವು ಏನು ಮಾಡ್ಬಿಡ್ತೀರಾ ತರ್ಟೀನ್ ಅಂತ ಬರುತ್ತೆ ಬಟ್ ಎಲ್ಲಿ ಆಪ್ಷನ್ಸ್ ಕಾಣಲ್ಲ ಅವಾಗ ಏನು ಮಾಡ್ಬಿಡ್ತೀರಾ ಕ್ವಶನ್ ರಾಂಗ್ ಇದೆ ಅಂತ ತಿಳ್ಕೊತೀರ ಸೊ ಅವ್ರು ಕ್ವಶನ್ ಮಾರ್ಕಲ್ಲಿ ಕೊಟ್ಟಿದ್ದು ಎಕ್ಸ್ ಪ್ಲಸ್ ಒನ್ ನಾವು ಕಂಡಿಡಿಯಬೇಕಾಗಿರೋದು ಎಕ್ಸ್ನ ಕಂಡುಹಿಡಿಯಬೇಕು ಹಾಗಾದ್ರೆ ಆನ್ಸರ್ ಏನು ಬರುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಟೂ ಫೈ ಟೆನ್ ಸೆವೆಂಟೀನ್ ಕ್ವಶನ್ ಮಾರ್ಕ್ ತರ್ಟಿ ಸೆವೆನ್ ಫಿಫ್ಟಿ ಸಿಕ್ಸ್ಟಿ ಫೈ ಏಯ್ಟಿ ಟು ಅಂತಿದೆ ಸೊ ಇದು ಒಂಥರ ಡಿಫ್ರೆಂಟ್ ಲಾಜಿಕ್ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡ್ರಿ ಟೂ ಪ್ಲಸ್ ತ್ರೀ ಫೈವ್ ಫೈವ್ ಪ್ಲಸ್ ಫೈವ್ ಟೆನ್ ಟೆನ್ ಪ್ಲಸ್ ಸೆವೆನ್ ಸೆವೆಂಟೀನ್ ಸೆವೆಂಟೀನ್ ಪ್ಲಸ್ ಇಲ್ಲಿ ಎಷ್ಟು ಬರಬೇಕಿತ್ತಪ್ಪ ನೆಕ್ಸ್ಟ್ ನೈನ್ ಬರಬೇಕಿತ್ತು ನೈನ್ ಬಂದಾಗ ಎಷ್ಟಾಗುತ್ತೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ಪ್ಲಸ್ ಲೆವೆನ್ ಈಕ್ವಲ್ ಟು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಪ್ಲಸ್ 13, 50, 50 ಪ್ಲಸ್ ಫಿಫ್ಟೀನ್ 65, 65 ಸಿಕ್ಸ್ಟಿ 17, ಪ್ಲಸ್ ಸೆವೆಂಟೀನ್ ಮಾಡಿದರೆ ಏಯ್ಟಿ ಟೂ ಆಗುತ್ತೆ ಅಂದರೆ ಯಾವ ಥರ ಇದೆಯಪ್ಪ ಅಂದರೆ ಇದು ಅವರು ಈ ಥರ ಮಾಡಿದ್ದಾರೆ ಟೂ ಫೈವ್ ಟೆನ್ ಸವೆಂಟೀನ್ ಕ್ವಶನ್ ಮಾರ್ಕ್ ತರ್ಟಿ ಸವೆನ್ ಫಿಫ್ಟಿ ಸಿಕ್ಸ್ಟಿ ಫೈ ಲಾಸ್ಟಿಗೆ ಏಯ್ಟಿ ಟು ಸೊ ಎರಡು ಮತ್ತು ಮೂರು ಮಧ್ಯೆ ಎಷ್ಟು ಗ್ಯಾಪ್ ಇದೆ ಮೂರು ಗ್ಯಾಪ್ ಇದೆ ಐದು ಮತ್ತು ಹತ್ತರ ಮಧ್ಯೆ ಐದು ಗ್ಯಾಪ್ ಇದೆ ಹತ್ತು ಮ ಹದಿನೇಳು ಮತ್ತು ಹತ್ತರ ಮಧ್ಯೆ ಏಳು ಗ್ಯಾಪ್ ಇದೆ ಸೊ ನೆಕ್ಸ್ಟ್ ಏನು ಬರಬೇಕು ನೈನ್ ಬರಬೇಕು ತ್ರೀ ಫೈವ್ ಸೆವೆನ್ ನೈನ್ ನೈನ್ ಬಂದಾಗ ಎಷ್ಟಾಗುತ್ತೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸು ಮತ್ತು ತರ್ಟಿ ಸೆವೆನ್ ಮಧ್ಯೆ ಲೆವೆನ್ ಇದೆ ಸೊ ಟೂ ಗ್ಯಾಪ್ ಆಯಿತು ನೆಕ್ಸ್ಟು ತರ್ಟಿ ಸೆವೆನ್ ಮತ್ತು ಫಿಫ್ಟಿ ಮಧ್ಯೆ ತರ್ಟೀನ್ ಗ್ಯಾಪ್ ಇದೆ ಸಿಕ್ಸ್ಟಿ ಫೈವ್ ಮತ್ತು ಫಿಫ್ಟಿ ಮಧ್ಯೆ ಫಿಫ್ಟೀನ್ ಗ್ಯಾಪ್ ಇದೆ ಏಯ್ಟಿ ಟು ಮತ್ತು ಸಿಕ್ಸ್ಟಿ ಫೈವ್ ಮಧ್ಯೆ ಸೆವೆಂಟೀನ್ ಗ್ಯಾಪ್ ಇದೆ ಸೊ ಸೀರೀಸ್ ಏನಿದೆ ಅಂದರೆ ಈ ಥರ ಇದೆ ಅದನ್ನೇ ಅವ್ರು ಏನು ಮಾಡಿದರೆ ಡಿವೈಡ್ ಮಾಡಿ ಕಾಲಮಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಮೂರನ್ನ ಫಸ್ಟ್ ಕಾಲಮ್ ಫಸ್ಟ್ ರೋಲ್ ಕೊಟ್ಟಿದ್ದಾರೆ ಸೆಕೆಂಡ್ ತ್ರೀನ ಸೆಕೆಂಡ್ ರೋಲ್ ಕೊಟ್ಟಿದ್ದಾರೆ ಲಾಸ್ಟ್ ತ್ರೀನ ಲಾಸ್ಟ್ ರೋಲ್ ಕೊಟ್ಟಿದ್ದಾರೆ ಸೊ ಇದು ಲಾಜಿಕ್ಕು ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಈ ಥರನೂ ಕೊಟ್ಟಿರ್ತಾರೆ ಎಕ್ಸಾಮಿನೇಷನಲ್ಲಿ ಟ್ರೈ ಮಾಡಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಲಾಜಿಕ್ನ ಕಂಡುಹಿಡಬೇಕು ಸೊ ಸಿಂಪಲ್ ಇದೆ ಏನಿಲ್ಲ ಸೆವೆನ್ ಇಂಟು ಟೂ ಪ್ಲಸ್ ಒನ್ ಮಾಡಿದ್ದಾರೆ ಇಂಟು ಟೂ ಪ್ಲಸ್ ಒನ್ ಪ್ರತಿಯೊಂದು ಕಡೆ ಸೆವೆನ್ ಇಂಟು ಟು ಪ್ಲಸ್ ಒನ್ ಮಾಡಿದಾಗ ಫಿಫ್ಟೀನ್ ಬರುತ್ತೆ ಫಿಫ್ಟೀನ್ ಇಂಟು ಟೂ ಮಾಡಿದಾಗ ತರ್ಟಿ ಬರುತ್ತೆ ಪ್ಲಸ್ ಒನ್ ಮಾಡಿದಾಗ ತರ್ಟಿ ಒನ್ ಬರುತ್ತೆ ತರ್ಟಿ ಒನ್ ಇಂಟು ಟು ಪ್ಲಸ್ ಒನ್ ಮಾಡಿರಿ ಸಿಕ್ಸ್ಟಿ ತ್ರೀ ಬರುತ್ತೆ ಸಿಕ್ಸ್ಟಿ ತ್ರೀ ಇಂಟು ಟು ಪ್ಲಸ್ ಒನ್ ಮಾಡಿದಾಗ ಒನ್ ಟ್ವೆಂಟಿ ಸೆವೆನ್ ಬರುತ್ತೆ ಸೊ ಲಾಸ್ಟಿಗೆ ನೀವೇನು ಮಾಡಬೇಕು ಒನ್ ಟ್ವೆಂಟಿ ಸೆವೆನ್ ಇಂಟು ಟು ಪ್ಲಸ್ ಒನ್ ಮಾಡಬೇಕು ಸೊ ಒನ್ ಟ್ವೆಂಟಿ ಸೆವೆನ್ ಇಂಟು ಟು ಮಾಡಿದಾಗ ಎಷ್ಟು ಬರುತ್ತಪ್ಪ ನಿಮಗೆ ಎರಡು ಎರಡೇ ಹದಿನಾಲ್ಕು ಕೈಲ ಬಂತು ಒಂದು ಎರಡು ಎರಡೆರಳೆ ನಾಲ್ಕು ಪ್ಲಸ್ ಒಂದು ಐದು ಟು ಫಿಫ್ಟಿ ಫೋರ್ ಬಂತು ಪ್ಲಸ್ ಒನ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಟು ಫಿಫ್ಟಿ ಫೈ ಬರುತ್ತೆ ಸೊ ಉತ್ತರ ಏನಿದೆ ಅಂದರೆ ಟೂ ಫಿಫ್ಟಿ ಫೈ ಸೊ ಇದು ಟು ಫಿಫ್ಟಿ ಫೈ ಆಗಿತ್ತು ಟ್ವೆಂಟಿ ಫೈ ಆಗಿದೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೋಡ್ರಿ ಪ್ರತಿಯೊಂದಕ್ಕೂ ಇಂಟು ಟೂ ಪ್ಲಸ್ ಒನ್ ಮಾಡಿದ್ದಾರೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಟು ಫಿಫ್ಟಿ ಫೈ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೊ ನೆಕ್ಸ್ಟ್ ಕ್ವಶನ್ ಬರೆದು ಬಿಡ್ತೀನಿ ನಂಬರ್ಸ್ ಇಲ್ಲ ಇಲ್ಲಾಂದರೆ ಇಲ್ಲೇ ಫೈವ್ ನೈಂಟಿ ಫೋರ್ ಇದೆ ಇಲ್ಲಿ ಫೈವ್ ನೈಂಟಿ ಫೋರ್ ಇದೆ ಇಲ್ಲಿ ಒನ್ ನೈಂಟಿ ಏಯ್ಟಿದೆ ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಸೊ ಈ ಥರ ಇದ್ದಾಗ ಏನು ಮಾಡಿರಿ ಫಸ್ಟ್ ನೋಡಿರಿ ಒನ್ ನೈಂಟಿ ಏಯ್ಟ್ ಬೈ ಸಿಕ್ಸ್ಟಿ ತ್ರೀ ಮಾಡಿದರೆ ಎಷ್ಟು ಬರುತ್ತೆ ನೋಡಿರಿ ಒನ್ ನೈಂಟಿ ಏಯ್ಟ್ ಡಿವೈಡೆಡ್ ಬೈ ಸಿಕ್ಸ್ಟಿ ತ್ರೀ ಮಾಡಿರಿ ಅರವತ್ತಾರು ಒಂದಲೇ ಅರವತ್ತಾರು ಮೂರಲೇ ಯಾಕಂದರೆ ಇಲ್ಲಾರಿದೆ ಆರು ಹದಿನೆಂಟು ಇದೆ ಸೊ ಯಾವಾಗಲೂ ಯೂನಿಟ್ ಡಿಸಿಟ್ಸ್ನ ನೋಡಿರಿ ಯುನಿಟ್ ಡಿಸಿಟ್ಸ್ ನೋಡಿ ಮಲ್ಟಿಪ್ಲೈ ಮಾಡಿರಿ ಅರುವತ್ತಾರು ಮೂರಲೇ ಮಾಡಿದರೆ ಅಷ್ಟು ಬರುತ್ತೆ ನೋಡಿರಿ ಆರುಮೂರಲೆ ಹದಿನೆಂಟು ಕೈಲಾ ಬಂತು ಒಂದು ಆರು ಮೂರೂರೇ ಹದಿನೆಂಟು ಪ್ಲಸ್ ಒಂದು ಒನ್ ನೈಂಟಿ ಏಟ್ ಬರುತ್ತೆ ಸೊ ಇಲ್ಲೇನು ಮಾಡಿದ್ದಾರೆ ಇದಕ್ಕೆ ಇಂಟು ತ್ರೀ ಮಾಡಿದ್ದಾರೆ ಅದೇ ಥರನಾಗೆ ಒನ್ ನೈಂಟಿ ಏಟ್ ಇಂಟು ತ್ರೀ ಮಾಡಿರಿ ಒನ್ ನೈಂಟಿ ಏಯ್ಟ್ ಇಂಟು ತ್ರೀ ಮಾಡಿರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಕೈಲಾ ಬಂತು ಎರಡು ಈ ಥರನಾದರೂ ಮಾಡಿರಿ ನಿಮ್ಮ ಟೈಮ್ ಇಲ್ಲ ಅಂದರೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ ಒನ್ ನೈಂಟಿ ಏಯ್ಟನ್ನ ನಾವು ಟೂ ಹಂಡ್ರೆಡ್ ಮೈನಸ್ ಟು ಇಂಟು ತ್ರೀ ಅಂತ ಮಾಡ್ಕೋಬೋದು ಸೊ ಟೂ ಹಂಡ್ರೆಡ್ ಇಂಟು ತ್ರೀ ಅಂದರೆ ಎಷ್ಟಾಗುತ್ತೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮೈನಸ್ ಟು ಟು ಇಂಟು ತ್ರೀ ಸಿಕ್ಸ್ ಆಗುತ್ತೆ ಎಷ್ಟಾಯ್ತಪ್ಪ ಫೈವ್ ನೈಂಟಿ ಫೋರ್ ಆಯಿತು ಸೊ ಈ ಕ್ಯಾಲ್ಕುಲೇಷನ್ ನಿಮಗೆ ಸ್ಪೀಡ್ ಆಗುತ್ತೆ ಇದಕ್ಕಿಂತ ಸೊ ಪ್ರತಿಯೊಂದನ್ನು ನೀವು ಮಲ್ಟಿಪ್ಲೈ ಮಾಡೋದಕ್ಕಿಂತ ಈ ಥರ ಡಿವೈಡ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಫೈವ್ ನೈಂಟಿ ಫೋರ್ ಬರುತ್ತೆ ಸೊ ಇಲ್ಲಿ ಕೂಡ ಇಂಟು ತ್ರೀ ಮಾಡಿದ್ದಾರೆ ಹಾಗಂದರೆ ಇಲ್ಲೇನು ಬರಬೇಕಂದ್ರೆ ಕ್ವಶನ್ ಮಾರ್ಕ್ ಇಂಟು ತ್ರೀ ಮಾಡಬೇಕು ಸೊ ಯಾವ ನಂಬರ್ನ ನಾವು ಇಂಟು ತ್ರೀ ಮಾಡಿದರೆ ಸಿಕ್ಸ್ಟಿ ಸಿಕ್ಸ್ ಸಿಗುತ್ತೆ ನಮಗೆ ಟ್ವೆಂಟಿ ಟೂ ನಂಬರ್ನ ನಾವು ಇಂಟು ತ್ರೀ ಮಾಡಿದರೆ ಸಿಕ್ಸ್ಟಿ ಸಿಕ್ಸ್ ಸಿಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ನಂಬರ್ ಬರೆದು ಬಿಡ್ತೀನಿ ಏಯ್ಟ್ ಟ್ವೆಂಟಿ ಸೆವೆನ್ ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಫೈ ಟೂ ಒನ್ ಸಿಕ್ಸ್ ಮತ್ತು ಕ್ವಶನ್ ಮಾರ್ಕ್ ಸೊ ನೋಡಿರಿ ಏಟ್ ಟ್ವೆಂಟಿ ಸೆವೆನ್ ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಫೈವ್ ಟು ಒನ್ ಸಿಕ್ಸ್ ಕ್ವಶನ್ ಮಾರ್ಕ್ ಇದೆ ಸೊ ಏಯ್ಟ್ನ ನಾವು ಯಾವ ಥರ ಬರಿಬೋದು ಅಂದರೆ ಟೂ ಕ್ಯೂಬ್ ಅಂತ ಬರಿಬೋದು ಟ್ವೆಂಟಿ ಸೆವೆನ್ನ ತ್ರೀ ಕ್ಯೂಬ್ ಅಂತ ಬರಿಬೋದು ಸಿಕ್ಸ್ಟಿ ಫೋರ್ನ ಫೋರ್ ಕ್ಯೂಬ್ ಅಂತ ಬರಿಬೋದು ಒನ್ ಟ್ವೆಂಟಿ ಫೈವ್ನ ಫೈವ್ ಕ್ಯೂಬ್ ಅಂತ ಬರಿಬೋದು ಟೂ ಒನ್ ಸಿಕ್ಸ್ನ ಸಿಕ್ಸ್ ಕ್ಯೂಬ್ ಅಂತ ಬರಿಬೋದು ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತಪ್ಪ ಸೆವೆನ್ ಕ್ಯೂ ಬರುತ್ತೆ ಟೂ ಕ್ಯೂಬ್ ತ್ರೀ ಕ್ಯೂ ಫೋರ್ ಕ್ಯೂ ಫೈವ್ ಕ್ಯೂಬ್ ಸಿಕ್ಸ್ ಕ್ಯೂ ಲಾಸ್ಟಿಗೆ ಸೆವೆನ್ ಕ್ಯೂ ಬರುತ್ತೆ ಸೆವೆನ್ ಕ್ಯೂಬ್ ಆನ್ಸರ್ ಎಷ್ಟಾಗುತ್ತೆ ಅಂದರೆ ತ್ರೀ ಫೋರ್ಟಿ ತ್ರೀ ಆಗುತ್ತೆ ಇಲ್ಲ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಟೂ ತ್ರೀ ಫೋರ್ ಫೈವ್ ಫೈವ್ ಸೆವೆನ್ ನೈನ್ ಕ್ವೆಶನ್ ಮಾರ್ಕ್ ಅಂತ ಇದೆ ಸೊ ಈ ಥರ ಸಮಸ್ಯೆ ಇದ್ದಾಗ ಏನು ಮಾಡ್ತೀರಂದರೆ ಇಲ್ಲಿ ನೋಡಿರಿ ಇದನ್ನ ಮತ್ತು ಇದನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇಂಟು ಟೂ ಪ್ಲಸ್ ಒನ್ ಮಾಡಿದ್ದಾರೆ ಯಾವುದಕ್ಕಪ್ಪ ಈ ಪಾರ್ಟಿಗೆ ಮತ್ತು ಈ ಪಾರ್ಟಿಗೆ ಟೂ ಇಂಟು ಟೂ ಮಾಡಿದಾಗ ಫೋರ್ ಫೋರ್ ಪ್ಲಸ್ ಒನ್ ಮಾಡಿದರೆ ಫೈವ್ ಆಯಿತು ಅದೇ ಥರನಾಗಿಲ್ಲ ನೋಡಿರಿ ತ್ರೀ ಇಂಟು ಟೂ ಪ್ಲಸ್ ಒನ್ ಮೂರೆರಳೆ ಆರು ಆರು ಪ್ಲಸ್ ಒಂದು ಏಳಾಯಿತು ಇಲ್ಲಿ ನಾಲ್ಕು ಎರಡಲೇ ಎಂಟು ಎಂಟು ಪ್ಲಸ್ ಒಂದು ಒಂಬತ್ತಾಯಿತು ಸೊ ಇಲ್ಲೇನು ಬರಬೇಕಪ್ಪ ಐದೆರಡೇ ಹತ್ತು ಪ್ಲಸ್ ಒಂದು ಹನ್ನೊಂದು ಆಗುತ್ತೆ ಸೊ ಹಾಗಾದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ನಮ್ಮ ಡಾಟಾ ಬರೆದ್ಬಿಡ್ತೀನಿ ಇಲ್ಲಿ ಲೆವೆನ್ ಇದೆ ಇಲ್ಲಿ ಲೆವೆನ್ ಇದೆ ಇಲ್ಲಿ ನೈನ್ ಇದೆ ಇಲ್ಲಿ ಫೈವ್ ಇದೆ ಒಳಗಡೆ ಒನ್ ಜೀರೋ ಫೋರ್ ಇದೆ ಇಲ್ಲಿ ಏಯ್ಟ್ ಇದೆ ಇಲ್ಲಿ ಫೈವ್ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ಟಿ ಫೋರ್ ಇದೆ ಟ್ವೆಂಟಿ ಫೈ ತ್ರೀ ಫೈವ್ ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಲೆವೆನ್ ನೈನ್ ಫೈವ್ ಮತ್ತು ಒನ್ ಜೀರೋ ಫೋರ್ ಇದೆ ಸೊ ಅವ್ರು ಏನು ಮಾಡಿದಾರಪ್ಪ ಅಂದರೆ ಹನ್ನೊಂದು ಒಂಬತ್ತಲ್ಲಿ ಎಷ್ಟಾಗುತ್ತೆ ತೊಂಬತ್ತೊಂಬತ್ತು ಪ್ಲಸ್ ಐದು ಮಾಡಿದಾಗ ಎಷ್ಟು ಬರುತ್ತೆ ಒನ್ ಜೀರೋ ಫೋರ್ ಮಾಡಿದ್ದಾರೆ ಸೊ ಈ ಕಾಲಮು ಈ ಕಾಲಮ್ ಈ ಕಾಲಮ್ ಈ ಕಾಲಮಿಗೆ ಇಂಟು ಮಾಡಿದ್ದಾರೆ ಇಲ್ಲಿ ಪ್ಲಸ್ ಮಾಡಿದ್ದಾರೆ ಫೈನಲ್ ಪ್ರಾಡಕ್ಟ್ನ ನಿಮಗೆ ಟ್ರಾಯಂಗಲಲ್ಲಿ ಕೊಟ್ಟಿದ್ದಾರೆ ಹನ್ನೊಂದು ಇಂಟು ಒಂಬತ್ತು ನೈಂಟಿ ನೈನ್ ಪ್ಲಸ್ ಫೈವ್ ಮಾಡಿದಾಗ ಒನ್ ಜೀರೋ ಫೋರ್ ಬರುತ್ತೆ ಅದೇ ಥರ ನೆಕ್ಸ್ಟಿಗೆ ಇದು ಟ್ರಿಕ್ ಅಪ್ಲೈ ಆಗುತ್ತೆ ನೋಡಿರಿ ಎಂಟು ಇಂಟು ಐದು ಎಷ್ಟಾಗುತ್ತೆ ಎಂಟು ಇಲ್ಲೇ ನಲ್ವತ್ತು ಪ್ಲಸ್ ನಾಲ್ಕು ನಲ್ವತ್ನಾಲ್ಕು ಸೊ ಟ್ರಾಯಂಗಲಲ್ಲಿ ಫೋರ್ಟಿ ಫೋರ್ ಇದೆ ಸೊ ಲಾಸ್ಟಲ್ಲಿ ಅದೇ ಥರ ಮಾಡಿರಿ ಇಪ್ಪತ್ತೈದು ಮೂರಲೆ ಎಷ್ಟಾಗುತ್ತಪ್ಪ ಎಪ್ಪತ್ತೈದು ಸೊ ಟ್ವೆಂಟಿ ಫೈವ್ ಇಂಟು ತ್ರೀ ಪ್ಲಸ್ ಫೈವ್ ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಕೈ ಕೂಡ್ಸಿದ್ರೆ ಎಷ್ಟಾಗುತ್ತಪ್ಪ ಎಂಬತ್ತಾಗುತ್ತೆ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಟ್ವೆಂಟಿ ಆಗುತ್ತೆ ಸೊ ಈ ಟ್ರಿಕ್ಸ್ನ ನೆನ್ಪಿಟ್ಗೋರಿ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಫೋರ್ ಇದೆ ಇಲ್ಲಿ ಏಯ್ಟ್ ಇದೆ ಇಲ್ಲಿ ನೈನ್ ಇದೆ ಇಲ್ಲಿ ಒನ್ ಜೀರೋ ಇದೆ ಫೈವ್ ಫೋರ್ ಟ್ವೆಲ್ ಕ್ವೆಶನ್ ಮಾರ್ಕ್ ಇದೆ ಸೊ ಇಲ್ಲಿ ಯಾವ ಥರ ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂದರೆ ಫೋರ್ ಪ್ಲಸ್ ಏಯ್ಟ್ ಮಾಡಿದಾಗ ಎಷ್ಟಾಗುತ್ತೆ ಟ್ವೆಲ್ವ್ ಆಗುತ್ತೆ ಟ್ವೆಲ್ ನೈನ್ದಾಗ ಎಷ್ಟಾಗುತ್ತೆ ಒನ್ ಜೀರೋ ಏಯ್ಟಾಗುತ್ತೆ ಸೊ ಅವ್ರು ಏನು ಮಾಡಿದ್ದಾರೆ ನಾಲ್ಕು ಪ್ಲಸ್ ಎಂಟನ್ನ ಕೊಡಿಸಿದ್ದಾರೆ ಎಷ್ಟಾಗುತ್ತಪ್ಪ ಹನ್ನೆರಡು ಆಗುತ್ತೆ ಹನ್ನೆರಡು ಇಂಟು ಒಂಬತ್ತು ಮಾಡಿದಾಗ ನೂರ ಎಂಟಾಗುತ್ತೆ ಅದೇ ಥರನಾಗ ಇಲ್ಲಿ ನೋಡಿರಿ ಫೈವ್ ಪ್ಲಸ್ ಫೋರ್ ಮಾಡಿದಾಗ ನೈನ್ ಆಗುತ್ತೆ ನೈನ್ ಇಂಟು ಟ್ವೆಲ್ ಮಾಡಿದಾಗ ಏನಾಗುತ್ತಪ್ಪ ಅಗೇನ್ ಒನ್ ಜೀರೋ ಏಯ್ಟ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನಾನು ಜಸ್ಟ್ ನಿಮಗೆ ಟ್ರಿಕ್ಸ್ನ ಹೇಳ್ಕೊಡ್ತಿದ್ದೀನಿ ನೀವು ಇದೇ ಥರದ ಪ್ರಾಬ್ಲಮ್ಸ್ನ ಟ್ರೈ ಮಾಡಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲೇನಿದೆಪ್ಪ ಅಂದರೆ ಇಲ್ಲಿ ಟೂ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಟ್ವೆಂಟಿ ಇದೆ ತ್ರೀ ನೈನ್ ನೈಂಟಿ ಇದೆ ಸೊ ಒನ್ ಫೈವ್ ಕ್ವೆಶನ್ ಮಾರ್ಕ್ ಹೇಳಿದ್ದಾರೆ ಸೊ ನೋಡಿರಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಫಸ್ಟು ಈ ಕಡೆ ಟೂ ಸ್ಕ್ವೇರ್ ಮಾಡಿದ್ದಾರೆ ಇಲ್ಲಿ ಫೋರ್ ಸ್ಕ್ವೇರ್ ಮಾಡಿದ್ದಾರೆ ಟೂ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಟೂ ಸ್ಕ್ವೇರ್ ಎಷ್ಟಾಗತ್ತಪ್ಪ ಫೋರ್ ಆಗುತ್ತೆ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಆಗುತ್ತೆ ಫೋರ್ ಪ್ಲಸ್ ಸಿಕ್ಸ್ಟೀನ್ ಎಷ್ಟಾಯಿತು ಟ್ವೆಂಟಿ ಆಯಿತು ಈ ಟ್ರಿಕ್ ಇಲ್ಲಿ ಅಪ್ಲೈ ಆಗುತ್ತೆ ನೋಡಿರಿ ತ್ರೀ ಸ್ಕ್ವೇರ್ ಮಾಡಿರಿ ತ್ರೀ ಸ್ಕ್ವೇರ್ ಮಾಡಿದ್ರೆ ನೈನ್ ಬರುತ್ತೆ ನೈನ್ ಸ್ಕ್ವೇರ್ ಮಾಡಿದ್ರೆ ಏಯ್ಟಿ ಒನ್ ಬರುತ್ತೆ ನೈನ್ ಪ್ಲಸ್ ಏಯ್ಟಿ ಒನ್ ಮಾಡಿದಾಗ ಎಷ್ಟು ಬರುತ್ತಪ್ಪ ನೈಂಟಿ ಬರುತ್ತೆ ಸೊ ಆನ್ಸರ್ ನೈಂಟಿ ಇದೆ ಸೊ ಲಾಸ್ಟ್ ಟ್ರಿಕಲ್ಲಿ ಏನು ಮಾಡ್ತಾರೆ ಅಂದರೆ ಒನ್ ಸ್ಕ್ವೇರ್ ಪ್ಲಸ್ ಫೈವ್ ಸ್ಕ್ವೇರ್ ಮಾಡಿರಿ ಒನ್ ಸ್ಕ್ವೇರ್ ಎಷ್ಟಾಗುತ್ತೆ ಒನ್ ಆಗುತ್ತೆ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಆಗುತ್ತೆ ಒನ್ ಪ್ಲಸ್ ಟ್ವೆಂಟಿ ಫೈವ್ ಎಷ್ಟಾಗುತ್ತೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಲಾಸ್ಟ್ ನೋಡಿರಿ ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಟ್ವೆಂಟಿ ಒನ್ ಇದೆ ಇಲ್ಲಿ ತರ್ಟಿ ಸೆವೆನ್ ಇದೆ ಇಲ್ಲಿ ಫಿಫ್ಟಿ ಏಯ್ಟ್ ಇದೆ ಇಲ್ಲಿ ಫೋರ್ಟೀನ್ ಟ್ವೆಂಟಿ ಫೈ ತರ್ಟಿ ನೈನ್ ಇದೆ ಸಿಕ್ಸ್ಟೀನ್ ಏಯ್ಟಿ ಒನ್ ಕ್ವಶನ್ ಮಾರ್ಕ್ ಇದೆ ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಇವೆರಡೂ ಆ್ಯಡ್ ಮಾಡಿದರೆ ಫೈನಲ್ ಪ್ರಾಡಕ್ಟ್ ಇಲ್ಲಿ ಬಂದಿದೆ ಟ್ವೆಂಟಿ ಒನ್ ಪ್ಲಸ್ ತರ್ಟಿ ಸೆವೆನ್ ಮಾಡಿದಾಗ ನಿಮಗೆ ಫಿಫ್ಟಿ ಏಯ್ಟ್ ಬರುತ್ತೆ ಫೋರ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ ಮಾಡಿದಾಗ ತರ್ಟಿ ನೈನ್ ಬರುತ್ತೆ ಸಿಕ್ಸ್ಟೀನ್ ಪ್ಲಸ್ ಏಯ್ಟಿ ಒನ್ ಮಾಡಿದಾಗ ಎಷ್ಟು ಬರಬೇಕಪ್ಪ ನಿಮಗೆ ನೈಂಟಿ ಸೆವೆನ್ ಬರಬೇಕು ಸೊ ಇದೇ ಟ್ರಿಕ್ಕು ಇದನ್ನು ಇದನ್ನು ಆ್ಯಡ್ ಮಾಡಿದರೆ ಇಲ್ಲಿ ನಮಗೆ ಫೈನಲ್ ಪ್ರಾಡಕ್ಟ್ ಬರುತ್ತೆ ಟ್ವೆಂಟಿ ಒನ್ ಪ್ಲಸ್ ತರ್ಟಿ ಸೆವೆನ್ ಮಾಡಿರಿ ಫಿಫ್ಟಿ ಏಯ್ಟ್ ಬರುತ್ತೆ ಫೋರ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ ಮಾಡಿದಾಗ ನಿಮಗೆ ತರ್ಟಿ ನೈನ್ ಬರುತ್ತೆ ಸಿಕ್ಸ್ಟೀನ್ ಪ್ಲಸ್ ಏಯ್ಟಿ ಒನ್ ಮಾಡಿದಾಗ ನಿಮಗೆ ನೈಂಟಿ ಸೆವೆನ್ ಬರುತ್ತೆ ಸೊ ಇದು ಇಲ್ಲಿರೋ ಟ್ರಿಕ್ಕು ಸೊ ಇದು ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ರೀಸನಿಂಗ್ ಬಗ್ಗೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು